ಹಾಗೆ ನಾವು ಕ್ಲಾಸಿಗೆ ಜಾಯಿನ್ ಆಗದೆ ಇರುವಂತವರು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಾವು ಏನ್ ಬೇಕು ನಮ್ಗೆ ಏನೆಲ್ಲ ಬೇಕು ಅನ್ನೋದನ್ನ ನಿಮ್ ಎಕ್ಸ್ಪೀರಿಯನ್ಸ್ ಇಂದಾನೆ ನಮ್ಗೆ ಹೇಳ್ಕೊಡ್ತೀರಿ ನಾವು ಕ್ಲಾಸಿಗೆ ಜಾಯಿನ್ ಆದಾಗ. ಬಟ್ ಇಲ್ಲಿ ಹೊಸದಾಗಿ ಸೇರ್ತಾ ಇರೋರ್ಗೆ ಹೇಳಿ, ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಟೆಸ್ಟಿಮೋನಿಯಲ್ಸ್ ಗಳು ತುಂಬಾ ಸಿಗ್ತದೆ. ದೆನ್ ನಿಮ್ಗೆ ಇನ್ನೂ ಏನಾದ್ರೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಸರ್ ವಿಡಿಯೋಗಳ ಸರಣಿಗಳೇ ತುಂಬಾ ಸಿಗ್ತದೆ ಪ್ಲೇಲಿಸ್ಟ್ ಅಲ್ಲಿ. ಹೋದ್ರೆ ನಿಮ್ಗೆ ಯಾವ ವಿಷಯ ಬೇಕೋ ಅದೆಲ್ಲದೂ ಸಿಗ್ತಾ ಹೋಗುತ್ತೆ, ಒಂದ್ಸಲ ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಾವು ಆಡಿಯನ್ಸ್ ಗಳಿಂದ ಪ್ಲೇಯರ್ ಆಗ್ಬೇಕು ಅಂತ ಅಂದ್ರೆ ನಾವು ಸರ್ ಅವರ ಕ್ಲಾಸಿಗೆ ಜಾಯಿನ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಆ ಒಂದು ಧೈರ್ಯ ಆಗ್ಲಿ ಅಥವಾ ಈ ಕುತ್ಕೊಂಡು ಮಾತಾಡೋದಾಗ್ಲಿ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಸೊ ದಟ್ ಈ ಒಂದು ಇಂಟೆನ್ಷನ್ ಅಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಸರ್ ಅವರ ಕ್ಲಾಸಿಗೆ ಜಾಯಿನ್ ಆಗಿ. ಜಾಯಿನ್ ಆದಾಗ ನಮ್ಗೆ ಆ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ನ ಒಂದು ಟೇಸ್ಟ್ ಗಳನ್ನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಅಲಾಟ್. ಎಸ್ ಮಾನಸ, ಥ್ಯಾಂಕ್ ಯು. ಈಗ ನಾವು ಜ್ಯೋತಿ ಪಾಟೀಲ್ ಶಿರ್ಸಿ ಗೋಗಣ. ಎಸ್ ಜ್ಯೋತಿ ಪಾಟೀಲ್, ಜ್ಯೋತಿ ಪಾಟೀಲ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ತಕ್ಷಣನೇ ಮಾತಾಡಿ ಜ್ಯೋತಿ ಪಾಟೀಲ್. ಎಸ್ ಜ್ಯೋತಿ ಪಾಟೀಲ್ ಮಾತಾಡಿ ಸರ್. ಅದೇ ಸರ್, ವ್ಯಕ್ತಿತ್ವ ವಿಕಸನ ಬಗ್ಗೆ ನಾವು ಪರಿಪೂರ್ಣತೆ ಹೊಂದ್ಲೇಬೇಕಂದ್ರೆ ನಾವು ಸ್ಟಡೀಸ್ ಇರ್ಲೇಬೇಕಾಗತ್ತೆ, ಸಮಗ್ರ ಅಧ್ಯಯನ ಬೇಕಾಗತ್ತೆ. ಅಧ್ಯಯನಶೀಲರಾಗೋದ್ರಿಂದ ಮಾತ್ರ ನಾವು ವ್ಯಕ್ತಿತ್ವ ವಿಕಸನ ಇದಾಗತ್ತೆ. ಬರೀ ಅಧ್ಯಯನಶೀಲ ಅಂತ ಅಷ್ಟೇ ಅಲ್ಲ ಸರ್, ಮೆಂಟ್ರಿಂಗ್ ಒಬ್ರು ಬೇಕೇ ಆಗುತ್ತೆ. ಮಾರ್ಗದರ್ಶಕರು ಇಲ್ಲದೆ ನಾವು ಮುಂದೆ ಸ್ಕೇಲ್ ಅಪ್ ಆಗೋದಾಗ್ಲಿ ಅಥವಾ ಪರಿವರ್ತನೆ ಆಗೋದಾಗ್ಲಿ ಯಾವುದು ಸಾಧ್ಯವಾಗೋದಿಲ್ಲ ಅನ್ನೋದು ಇಷ್ಟು ವರ್ಷದ ಅನುಭವದಲ್ಲಿ ನನಗೆ ಸಿಕ್ಕಿದೆ. ಇವಾಗ ನಾ ಒಂದು ಒಳ್ಳೆ ಗುಡ್ ಡಿಸಿಷನ್ ತಗೊಂಡು ನಿಮ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. ಜಾಯಿನ್ ಆಗ್ತಾ ಆಗ್ತಾ ಸದ್ಯದ್ರಲ್ಲೇ ಜಾಯಿನ್ ಆಗಿದ್ರಿಂದ ಕೂಡ ನಾನು ಬೇಗ ಸ್ಕೇಲ್ ಅಪ್ ಆಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನಂಗೆ ಬರ್ತಾ ಇದೆ ಸರ್. ಹಾಗಾಗಿ ಇವತ್ತಿನ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನೀವು ಸಮಗ್ರವಾಗಿ ನಿಧಾನವಾಗಿ ಎಲ್ರಿಗೂ ಅರ್ಥ ಆಗೋ ತರ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಾ ಇವತ್ತೂ ಕೂಡ, ತುಂಬಾ ಧನ್ಯವಾದಗಳು ಸರ್. ಎಸ್ ಥ್ಯಾಂಕ್ ಯು ಜ್ಯೋತಿ ಪಾಟೀಲ್. ಈಗ ಹೊನ್ನಾವರದ ರವಿ ಅವ್ರನ್ನ ಕೇಳೋಣ. ನಮಸ್ಕಾರ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಪಬ್ಲಿಕ್ ಸ್ಪೀಕಿಂಗ್ ಅಂತಕ್ಕಂಥದ್ದು ನಾವು ಏನ್ ಅಂತಕ್ಕಂಥದ್ದು ಅಂದ್ರೆ ನಾವು ಇಂಥ ವ್ಯಕ್ತಿ ನಾವು ಎಷ್ಟು ಎತ್ತರಕ್ಕೆ ಬೆಳೀತೇವೆ ಅಂತಕ್ಕಂಥದ್ದು ನಾವು ಮಾತನಾಡುವ ನಡೆಯ ನುಡಿಯಿಂದನೇ ಗೊತ್ತಾಗುತ್ತೆ. ಹೀಗಾಗಿ ನಾವು ಅಂದುಕೊಂಡಂತೆ ಬದುಕೋದಕ್ಕಿಂತ ಅಂದುಕೊಂಡಂತೆ ಬದುಕೋದು ಅಂತಕ್ಕಂಥದ್ದು ಮಾತು ಹೇಳ್ತಾ ಇರ್ತಾರೆ ಸರ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಈಗ ನಾವು ಅನೇಕ ಕಡೆ ಈ ಕ್ಲಾಸಿಗೆ ಬಂದಿರ್ತೀವಿ, ಅನೇಕ ನಮ್ಮ ಸ್ನೇಹಿತರು ಬಂದಿರ್ತಾರೆ. ಬಟ್ ಅವ್ರಿಗೆ ಒಂದು ಆಸೆ ಇರ್ತದೆ, ನಾವು ಮಾತನಾಡಬೇಕು, ಸ್ಟೇಜ್ ಮೇಲೆ ಮಾತನಾಡಬೇಕು ಅಂತ ಅನೇಕ ಪ್ರಶ್ನೆಗಳನ್ನ ಕೇಳಿರ್ತೀವಿ, ಸರ್ ಅದು ಹೇಳಿರ್ತಾರೆ. ಬಟ್ ನಾವು ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಕಲಿಬೇಕಂತಂದ್ರೆ ಕ್ಲಾಸಿಗೆ ಸೇರ್ಬೇಕಾಗ್ತದೆ. ಸೊ ಅದರ ಜೊತೆಗೆ ಈಗ ಒಂದು ಸುವರ್ಣ ಅವಕಾಶ ಕೂಡ ಬಂದಿದೆ ನಮಗೆ, ಒಂದು ಆಫ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ, 3 ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸೇರ್ಕೊಂಡಾಗ ನಮ್ಗೆ ಏನಾಗುತ್ತೆ, ಬೂಸ್ಟರ್ ಡೋಸ್ ಸಿಕ್ಕಂಗೆ ಸಿಕ್ಕಂತೆ ಆಗ್ತದೆ ಅಂತಕ್ಕಂಥದ್ದು. ಈಗ ನಮ್ದು ಏನಾಗ್ತದೆ, ಒಂದು ಪದಗಳು ಕೊರತೆ ಇರ್ತದೆ, ಮತ್ತೆ ಹಿಂಜರಿಕೆ ಇರ್ತದೆ, ಸ್ಟೇಜ್ ಮೇಲೆ ಮಾತನಾಡುವಂತ ಆಸೆ ಬಹಳಷ್ಟು ಇರ್ತದೆ. ನಾವು ಯಾವುದೇ ಸಮಾರಂಭಕ್ಕೆ ಹೋದಾಗ ಒಬ್ರು ಭಾಷಣವನ್ನು ಅಥವಾ ಆಂಕರಿಂಗ್ ಮಾಡೋರು ನೋಡಿದಾಗ ನಮ್ಮಲ್ಲಿ ಆಸೆ ಬರ್ತದೆ, ಯಾಕಂದ್ರೆ ಅದು ಸರಿಯಾಗಿ ನಮ್ಗೆ ಮಾರ್ಗದರ್ಶಕರು ಸಿಕ್ಕಿರುವುದಿಲ್ಲ. ಸೊ ಆ ನಮ್ಮಲ್ಲಿರ್ತಕ್ಕಂಥ ಕನಸು ಕನಸಾಗಿನೆ ಉಳ್ಕೊಂಡ್ಬಿಟ್ಟಿರ್ತದೆ. ಸೊ ಆದ್ರಿಂದ ನಾವು ಸರ್ ಅನ್ನ ಇವತ್ತು ಸುವರ್ಣ ಅವಕಾಶ ಏನು ಕೊಟ್ಟಿದ್ದಾರೆ ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ, ಆಸ್ ಎ ಮೆಂಟರ್ ಏನ್ ಸರ್ ಇದ್ದಾರೆ, ನಾವೇ ಮೆಂಟಿಯಾಗಿ ಅವ್ರ ಹತ್ರ ಸೇರ್ಕೊಂಡಾಗ ಒಂದು ನಾವು ಒಂದು ಡಿಸಿಷನ್ ಮೇಕಿಂಗ್ ಇರ್ಬೇಕು, ನಮ್ಮ ಹತ್ರ ಡಿಸಿಷನ್ ಮಾಡ್ಬೇಕು ನಾವು ಸೇರ್ಬೇಕು ಅಂತ. ನಾವು ಡಿಲೇ ಮಾಡಿದಷ್ಟು ಏನಾಗ್ತದೆ, ನಮ್ಮಲ್ಲಿ ಏನಂತಂದ್ರೆ ನಾವು ಬೇಗ ಬೇಗ ಸ್ಕಿಲ್ ಅಪ್ ಆಗ್ಲಿಕ್ಕೆ ಆಗಲ್ಲ. ಈಗ ನಮ್ಮಲ್ಲಿ ಅತಿ ಸೀನಿಯರ್ ಇರ್ತಕ್ಕಂತ ಸ್ನೇಹಿತರಿದ್ದಾರೆ, ಇಲ್ಲಿ ಸರ್ ಹತ್ರ ಸೇರ್ಕೊಂಡಿದ್ದಾರೆ ಫಾರ್ ಮೆಂಟರಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಕಲ್ತ್ಕೊಳ್ಬೇಕಂತ. ಅವರಿಂದ ನಮಗೆ ಎಷ್ಟೊಂದು ಇನ್ಸ್ಪಿರೇಷನ್ ಸಿಗ್ತದೆ ಅಂತಂದ್ರೆ, ಅವಂದ್ರೆ ನಮ್ಗೆ ಇಷ್ಟು ಬೇಗ ಅರ್ಥಕೊಳ್ಳಕ್ ಸಾಧ್ಯವಾಗಿದೆಯಲ್ಲ ಅಂತಕ್ಕಂಥದ್ದು ಒಂದು ಖುಷಿಯ ವಿಚಾರ ಹೇಳ್ತಾ ನನ್ನ ಅಭಿಪ್ರಾಯ. ಈಗ ಶಿವಮೊಗ್ಗಕ್ಕೆ ಹೋಗೋಣ. ಕೃಷ್ಣಮೂರ್ತಿ ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಎಲ್ರಿಗೂ, ನಮಸ್ತೆ ಆತ್ಮೀರ. ಈಗ ನಾವು ಭಾಷಣ ಕೌಶಲ್ಯ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಯಾವುದೇ ಇರಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಈ ಸಮಯದಲ್ಲಿ ನಾವು ಯೂಟ್ಯೂಬ್ ನೋಡ್ಬಿಟ್ಟು, ಸರ್ದು ಸುಮಾರು ಯೂಟ್ಯೂಬ್ಸ್ ಇದೆ, ಅದನ್ನ ನೋಡ್ಬಿಟ್ಟು ನಾವು ಕಲಿತೀವಿ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ
ಕೆಲವೊಂದು ಮೆಂಟರಿಂಗ್ ಬೇಕಾಗುತ್ತೆ ನಮ್ಗೆ, ಕೆಲವೊಂದು ಸ್ಕೇಲ್ ಅಪ್ ಆಗ್ಲಿಕ್ಕೆ ಮತ್ತೆ ತಿದ್ದುವಿಕೆಗೆ ಒಳಪಡಲೇಬೇಕಾಗುತ್ತೆ ನಾವು. ಕೆಲವೊಂದು ಈಗ ನಾವು ಭಾಷಣ ಕೌಶಲ್ಯ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಯಾವುದೇ ಆದ್ರೂ ನಾವು ಮಾಡ್ಬೇಕಾದ್ರೆ ನಮಗೆ ತುಂಬಾ ಎಸೆನ್ಶಿಯಲ್ ಇರುತ್ತೆ. ಅದಕ್ಕೋಸ್ಕರ ನಾವು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ನಾವು ವಿಷಯದಲ್ಲಿ. ನಾವು ಸುಮ್ಮನೆ ಈಗ ಎಲ್ಲೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಮಗೋಸ್ಕರ ನಾವು ಇನ್ವೆಸ್ಟ್ ಮಾಡಿ ನಾವು ನಾವು ಸ್ಕೇಲ್ ಅಪ್ ಆಗೋದ್ರಲ್ಲಿ ತುಂಬಾ ಅತ್ಯವಶ್ಯಕತೆ ಇವಾಗಿನ ಯುಗದಲ್ಲಿ. ನಮಗೆ ಕಮ್ಯುನಿಕೇಶನ್ ಇಸ್ ವೆರಿ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಾವು ಈಗ ನಾವು ಹೋಗ್ತೀವಿ ಅಂದ್ರೂ ನಮಗೆ ಕಮ್ಯುನಿಕೇಶನ್ ಇಲ್ದಿದ್ರೆ ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಅದರಿಂದ ನಾವು ಇದಕ್ಕೆ ಭಾಷಣ ಕೌಶಲ್ಯಕ್ಕೆ ಇಲ್ಲ ಮಾತುಗಾರಿಕೆ ಪ್ರತಿಯೊಂದಕ್ಕೂ ನಮಗೆ ಒಬ್ರು ಮಾರ್ಗದರ್ಶಕರು ಬೇಕೇ ಬೇಕಾಗುತ್ತೆ. ಇಂಥ ಸಮಯದಲ್ಲಿ ನಿಮ್ಮಂತ ನಮ್ಮ ಸರ್ ಜೆ ಪಿ ಸರ್ ಅಂತವ್ರು ತುಂಬಾ ದಾರಿದೀಪ ಆಗ್ತಾರೆ ನಮ್ಗೆ. ಅದರಿಂದ ಇದೇ ರೀತಿ ನೀವು ಈಗ ನಮಗೆ ಆಫ್ಲೈನ್ ಕ್ಲಾಸಸ್ 3 ಡೇಸ್ ಪ್ರೋಗ್ರಾಮ್ ಇದೆ, ಅದಕ್ಕೂ ತುಂಬಾ ಜಾಯಿನ್ ಆಗಿದ್ರೆ ತುಂಬಾ ಫಾಸ್ಟ್ ಆಗಿ ಸ್ಕೇಲ್ ಅಪ್ ಆಗ್ಬೋದು ನಾವು. ಮತ್ತೆ ಕಮ್ಯುನಿಕೇಶನ್, ಯಾಕೆಂದ್ರೆ ಫಿಸಿಕಲಿ ನಾವು ಅಟೆಂಡ್ ಮಾಡಿದ್ರೆ ಇನ್ನೂ ಬೇಗ ನಾವು ಇದಾಗ್ಬೋದು. ಆನ್ಲೈನ್ ಕ್ಲಾಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಎರಡಕ್ಕೂ ನೀವು ಅಟೆಂಡ್ ಮಾಡಿದ್ರೆ ನಾವು ತುಂಬಾ ಇದರಿಂದ ಇದರಲ್ಲಿ ಪರಿಣಿತರಾಗ್ಬೋದು ಅಂತ ಹೇಳಿ ನಾನು ಯಾಕೆ ಇಷ್ಟ. ಎಸ್ ಸರ್, ಥ್ಯಾಂಕ್ ಯು. ನವೆಂಬರ್ 26, 27, 28 ದೇವನಹಳ್ಳಿ ಬಳಿಯ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ನಲ್ಲಿ 3 ದಿನದ ಪಬ್ಲಿಕ್ ಸ್ಪೀಕಿಂಗ್ ಕಾರ್ಯಾಗಾರ ನಡೀತಾ ಇದೆ. ಓಕೆ, ಯಾರ ಆಸಕ್ತಿ ಇದೆ 9341259267 ಗೆ ಕರೆ ಮಾಡಿ. ಎಸ್ ಸರ್, ರವಿನಾಥ್ ಪಟ್ಟಣ ಶೆಟ್ಟಿ ಏನ್ ಹೇಳ್ತಾರೆ? ನಮಸ್ಕಾರ ಎಲ್ರಿಗೂ. ಈ ಪಬ್ಲಿಕ್ ಸ್ಪೀಕಿಂಗ್ ಅಂತಂದೇನಿದೆ, ಪಬ್ಲಿಕ್ ಆಗ್ಲದ ಅನ್ನೋ ಒಂದು ಮೆಸೇಜ್ ಹಾಕಿದೆ. ಪಬ್ಲಿಕ್ ಅನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಪಬ್ಲಿಕ್ ನಮ್ಮನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ನಾನು ಫಸ್ಟ್ ಒಂದು ಸೆಂಟೆನ್ಸ್ ನಲ್ಲೇ ಪಬ್ಲಿಕ್ ನಮ್ಮನ್ನ ಅರ್ಥ ಮಾಡ್ಕೊಬಿಟ್ಟು ನಮ್ಮನ್ನ ಅಳದ್ ಬಿಡ್ತಾರೆ ಒಂದು ಲೈನ್ ಅಲ್ಲಿ. ಯಾಕೆ ನನ್ನ ನೀವ್ ಹೇಳ್ದ ಹಾಗೆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನನ್ ಒಂದು ಸೆಂಟೆನ್ಸ್ ಆಗ್ಬೋದು, ಇದಾಗ್ಬೋದು. ಆಗ ಪಬ್ಲಿಕ್ ಅನ್ನ ಫಸ್ಟ್ ನಾವು ಕನ್ವಿನ್ಸ್ ಮಾಡ್ಬೇಕು, ಆಮೇಲೆ ನಾವು ಹೀರೋ ಆದ್ಮೇಲೆ ಈ ಸ್ಟೇಜ್ ಅಲ್ಲಿ ಇರೋರ್ನ ಹೀರೋ ಮಾಡ್ಬೇಕು. ಅದು ನಾವು ಡಲ್ ಆಗ್ಬಿಟ್ರೆ ಆಮೇಲೆ ನಾನ್ ಮಾತಾಡಿದ ನೆಕ್ಸ್ಟ್ ಸೆಂಟೆನ್ಸ್ ಯಾವ್ದನ್ನು ಅವರು ತಗೊಳಲ್ಲ. ಹಾಗಾಗಿ ಪಬ್ಲಿಕ್ ಸ್ಪೀಚ್ ಅನ್ನೋದು ನಾನು 10 ಜನಕ್ಕೆ ರೀಚ್ ಆಗ್ತಾನ, 50 ಜನಕ್ಕೆ ಈಗ 1000 ಜನಕ್ಕೆ ರೀಚ್ ಆಗ್ತಾನ, ಮೊದ್ಲು ನಾನು ರೀಚ್ ಆಗಬೇಕು, ಆಮೇಲೆ ಆಡಿಯಂನಲ್ಲಿ ಇರೋರು ಯಾರಿದ್ದಾರೆ ಅವ್ರನ್ನ ರೀಚ್ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ರವಿನಾಥ್ ಪಟ್ಟಣ ಶೆಟ್ಟಿ, ಥ್ಯಾಂಕ್ ಯು ವೆರಿ ಮಚ್. ಮುಲ್ಲಾ ಅವರು ಏನ್ ಹೇಳ್ತಾರೆ? ಹಿಡ್ಕಲ್ ಡ್ಯಾಮ್ ಹತ್ರ ಹೋಗೋಣ ಈಗ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ಭಾಗವಹಿಸಿದಂತ ಎಲ್ಲರಿಗೂ ನನ್ನ ಪೂರ್ವ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತಿನ ದಿವಸ ನೋಡಿ, ಪಬ್ಲಿಕ್ ಭಾಷಣ ಕೌಶಲ್ಯ ಅಥವಾ ಪಬ್ಲಿಕ್ ಸ್ಪೀಚ್ಗೆ ನಾವು ಒಬ್ಬ ಒಳ್ಳೆ ವ್ಯಕ್ತಿನ ಕರಿತೀವಿ, ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿನ ಯಾರು ಕರೆಯಲ್ಲ. ಈಗ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ನನ್ನ ಉದಾಹರಣೆ ಹೇಳ್ತೇನೆ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ನನ್ನ ಏಳಿಗೆ ಆಗ್ಬೇಕಾದ್ರೆ ನಾನು ಶಿಲ್ಪಿ. ನಾ ಏಳಿಗೆ ಆದಾಗ ಮಾತ್ರ ನನ್ನನ್ನು ಯಾರಾದರೂ ಕರೀತಾರೆ, ಬನ್ನಿ ಸ್ಪೀಚ್ ಕೊಡಿ, ಅಥವಾ ಯಾವುದೋ ಒಂದು ಅತಿಥಿ ರೂಪದಲ್ಲಿ ಕರೀತಾರೆ, ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರಿಬೇಕಾದ್ರೆ ನನ್ನ ಏಳಿಗೆ ನಾನು ಏಳಿಗೆ ಬಯಸಬೇಕು, ಅದಕ್ಕೆ ನಾನೇ ಶಿಲ್ಪಿ. ಸಾಧಿಸುವುದು ಅಥವಾ ಕೈ ಬಿಡುವುದು ಎಂಬುದನ್ನು ನಿರ್ಧರಿಸುವುದು ವ್ಯಕ್ತಿ ನೀನು ನಾನೇ. ಅಂದರೆ ನಾನು ನಾಯಕನಾಗಿ ಮುನ್ನಡೆಸುವುದು ಅಥವಾ ಹಿಂದುಳಿಯುವುದು, ಬಹುದೂರದ ಗುರಿಯನ್ನು ಮುಟ್ಟಲು ಯತ್ನಿಸುವುದು, ಅಥವಾ ನಾನೀಗ ಇರುವ ಸ್ಥಿತಿಯಲ್ಲಿ ಇದ್ದು ತೃಪ್ತರಾಗುವುದು, ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದವನು ನೀನು. ಸ್ವೀಕರಿಸು ಇಲ್ಲವೇ ತ್ಯಜಿಸು, ಸಾಧಿಸಲು ಸೂಕ್ತವಾದ ಅಂಶದಲ್ಲಿದೆ, ಇದನ್ನು ಕುರಿತು ಸ್ವಲ್ಪ ಆಲೋಚಿಸು, ಎಲ್ಲವೂ ನಿನ್ನ ಆಯ್ಕೆಗೆ ಬಿಟ್ಟದ್ದು. ಅದರ ಅರ್ಥ ಇಂಥ ಒಂದು ನೀವು ನೀಡ್ತಾ ಇದ್ದೀರಲ್ಲ ಒಂದು ಪಬ್ಲಿಕ್ ಮಾರ್ಗದರ್ಶನ ಭಾಷಣ ಕೌಶಲ್ಯ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಸೇರಬೇಕು. ಆಮೇಲೆ ಮೊನ್ನೆ ನೋಡಿ ನಮಗೆ ಒಂದು ರೋಗ ಬಂತು, ಆ ಸಮಯದಲ್ಲಿ ಕರೋನಾದಲ್ಲಿ 3 ಡೋಸ್ ಆ ಥರ ನಿಮ್ಮ ಹತ್ರ 3 ಡೋಸ್ ಇದೆ, ಒಂದು ಸಿಲ್ವರ್ ಡೋಸ್, ಗೋಲ್ಡನ್ ಡೋಸ್, ಡೈಮಂಡ್ ಡೋಸ್. ಆವಾಗ ಅದನ್ನ ಡೋಸ್ ತಗೊಂಡಾಗ ನಮಗೆ ಅದು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆಮೇಲೆ ನಾವು ತುಂಬ ದೃಢವಾಗ್ತೀವಿ. ಆ ಥರ ನಮಗೆ ಯಾವ ಥರ ಕರೋನಾ ಒಂದು ರೋಗ ಬಂದಾಗ ದೃಢ ಡೋಸ್ ತಗೊಂಡಿದೀವಲ್ಲ, ಆ ಥರ ನಿಮ್ಮ ಹತ್ರ ಭಾಷಣ ಆಗಿರ್ಬೋದು ಪ್ರತಿಯೊಂದು ಇದು ನಿಮ್ಮ ಹತ್ರ ಕೇವಲ ಭಾಷಣ ಒಂದೇ ಅಲ್ಲ ಸರ್, ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಪರಿವರ್ತನೆ ಕಾಣ್ಬೋದು. ಇದು ಬಹಳಷ್ಟು ಉಪಯೋಗವಾದಂಥ ಅಂಶ, ನಾವು ಅರಿತ್ಕೋಬೇಕು, ತಿಳ್ಕೋಬೇಕು, ಹಾಗೂ ಅದರಂತೆ ನಡೆಯಬೇಕು. ಆದಾಗ ನಾವು ಒಂದು ಒಳ್ಳೆಯ ಭಾಷಣಕಾರರು ಆಗ್ಬೋದು, ನಮ್ಮ ಜೀವನದಲ್ಲಿ ಒಳ್ಳೆಯ ಆಗ್ಬೋದು. ಅದರಂತೆ ನಾನು ಅದೇ ಒಂದು ಥೀಮ್ ಹೇಳಿದ್ನೆಲ್ಲ, ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ನಾನೇ ಡಿಸಿಷನ್ ತಗೋಬೇಕು, ನಾನೇ ಮುನ್ನಡಿಬೇಕು, ನಾನೇ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕು, ನಿಮ್ಮಿಂದ ಪ್ರಶ್ನೋತ್ತರ ಆಗಬೇಕು ಅಂತ ನನ್ನ
ಅನಿಸಿಕೆ ಹೇಳಿ ಒಂದು ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ನೀಡ್ತೇನೆ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಎಸ್ ಮುಲ್ಲಾ ಅವರೇ, ತುಂಬಾ ಸಂತೋಷ ತಾವೆಲ್ಲ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರಿ. ಈ ಒಂದು ಮಾಸ್ಟರ್ ಕ್ಲಾಸ್ ನಲ್ಲಿ ತಾವೆಲ್ಲ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದೀರಿ, ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಈಗಾಗಲೇ ಸೇರಿರೋರು ನಮ್ಮ ಕೋರ್ಸ್ನ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವೆಲ್ಲ ಕೇಳಿದ್ರಿ. ಈಗ ಹೊಸ್ತಾಗಿ ಬಂದಿರೋರು ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅದು ಏನು ಹೇಳಿದ್ದಾರೆ ಸ್ವಲ್ಪ ನಾನು ಪ್ರೆಸೆಂಟ್ ಮಾಡ್ತೇನೆ. ಪರಶುರಾಮ ಹೇಳ್ತಾರೆ, ಸರ್ ನಿಮ್ಮ ನಗು ನನಗೆ ತುಂಬಾ ಇಷ್ಟ ಆಯ್ತು, ನಿಮ್ಮ ನಗು ಸದಾ ಹೀಗೆ ಇರಲಿ, ಧನ್ಯವಾದ, ಹಾಗೆ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕರಿಯಪ್ಪ ಅವರು ಹೇಳ್ತಾರೆ, ನಾನು ಸಂಗೀತಗಾರನಾಗಲಿಲ್ಲ, ಉತ್ತಮ ಭಾಷಣಕಾರನಾಗುವ ಕನಸು ನನಸು ಆಯಿತು, ಐ ಆಮ್ ವೆರಿ ಹ್ಯಾಪಿ ಅಂತ ಕರಿಯಪ್ಪ ಅವರು ಹೇಳಿದ್ದಾರೆ. ಈ ಒಂದು ನಮ್ಮ ಜೊತೆ ಇನ್ನು ನಿರಂತರ ಸಂಪರ್ಕದಲ್ಲಿದ್ದರೆ ಆ ನನಸನ್ನ ಖಂಡಿತ ಮಾಡ್ತೇವೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಈಗ ಇವರು ಮತ್ತೊಬ್ರು ರೆಡ್ಮಿ ಮೊಬೈಲ್ ಅಲ್ಲಿ ಬಂದಿದ್ದಾರೆ, ತಿಳಿ ಗೋಳದ ಹಂಸ ತಾವು ಅಂತ ಹೇಳಿದಿರಿ. ಯಾರು ನನ್ನನ್ನು ಈ ರೀತಿ ಕರೆದಿರ್ಲಿಲ್ಲ, ಫಸ್ಟ್ ಟೈಮ್ ಆ ಒಂದು ಬಿಳಿಯ ಹಂಸ, ತಿಳಿಗೊಳದ ಹಂಸ ನೀವು ಅಂತ ಹೇಳಿದಿರಿ. ದೆನ್ ಮಲ್ಲಿಕಾ ಅವರು, ಇಂಟ್ರಾಕ್ಷನ್ ವಾಸ್ ವೆರಿ ನೈಸ್, ಯು ಹ್ಯಾವ್ ಆನ್ಸರ್ಡ್ ಆಲ್ ಮೈ ಕ್ವಶನ್ಸ್ ಅಂತ ಹೇಳಿದಿರಿ, ಥ್ಯಾಂಕ್ ಯು ವೆರಿ ಮಚ್. ವಾಣಿ ಅವರು, ವೆರಿ ಹೆಲ್ಪ್ಫುಲ್, ನಾಲೆಡ್ಜ್ಫುಲ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದಿರಿ. ದತ್ತಾತ್ರೇಯ ಅವರು, ವೆರಿ ನೈಸ್ ಅಂಡ್ ಸಿಂಪಲ್ ಅಂಡ್ ಈಸಿ ಎಕ್ಸ್ಪ್ಲನೇಷನ್, ಥ್ಯಾಂಕ್ ಯು ಸರ್ ಅಂತ ಹೇಳಿದಿರಿ. ವಿಠಲ ಅವರು, ಒಳ್ಳೆಯ ಜ್ಞಾನ ಸಿಕ್ಕಿತ್ತು ಸರ್, ಧನ್ಯವಾದಗಳು ಅಂತ ಹೇಳಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನನಗೆ ಸಾರ್ವಜನಿಕವಾಗಿ ಮಾತನಾಡಬೇಕೆಂಬ ಗುರಿ ಇದೆ, ಇದರ ಹಿಂದೆ ನಿಮ್ಮ ವರ್ಗದ ಗುರು ಮಾರ್ಗದರ್ಶನ ಅವಶ್ಯಕತೆ ಇದೆ ಸರ್, ನಾವು ಅದಕ್ಕೋಸ್ಕರನೇ ಈ ಒಂದು ಕೋರ್ಸ್ ಮಾಡ್ತಾ ಇದ್ದೇವೆ, ಆರಾಮಾಗಿ ಬನ್ನಿ ನಮ್ಮ ಜೊತೆ ಸೇರಿಕೊಳ್ಳಿ. ವೀಕ್ಷಕರ ಗಮನಕ್ಕೂ ತಿಳಿಸೋದಾದ್ರೆ, ನಾವು ಆನ್ಲೈನ್ ಕಮ್ಯುನಿಟಿಯಲ್ಲಿ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಅಂತ ಮೂರು ಒಂದು ಸಿಸ್ಟಮ್ ಅನ್ನ ಮಾಡಿದ್ದೇವೆ. ಹಾಗೆ ಆಗಾಗ ರೆಸಿಡೆನ್ಶಿಯಲ್ ಕ್ಯಾಂಪ್ ಅನ್ನ ಆರ್ಗನೈಸ್ ಮಾಡ್ತೇವೆ. ಈಗ ಸದ್ಯದಲ್ಲಿ ನವೆಂಬರ್ 26, 27, 28 ಮೂರು ದಿನಗಳ ಕಾಲದ ಕ್ಯಾಂಪ್ ನಡೀತಾ ಇದೆ. ಕೆಲವೇ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಯಾರು ಫಸ್ಟ್ ಕಮ್ ಫಸ್ಟ್ ತರ ಯಾರು ಬೇಗ ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೇವೆ ಅಂತ ಹೇಳ್ತೇನೆ. ಇಟ್ ಈಸ್ ವೆರಿ ಗುಡ್ ಅಂಡ್ ಸಿಂಪಲ್ ಎಕ್ಸ್ಪ್ಲನೇಷನ್, ಥ್ಯಾಂಕ್ ಯು ಅಂತ ದತ್ತಾತ್ರೇಯ ಅವರು ಹೇಳಿದ್ರಿ, ಧನ್ಯವಾದ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅಬ್ದುಲ್ ಖಾದರ್ ಅವರು, ಸೂಪರ್ ಸರ್, ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ ನಿಮ್ಮೊಂದಿಗೆ, ವಾವ್. ಇನ್ನೆಂತ ಫೀಡ್ಬ್ಯಾಕ್ ನಮ್ಗೆ ಬೇಕು, ನಿಮ್ಗೆ ಸಮಯ ಕಳೆದಿದ್ದು ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ನಮ್ಮ ಮಾತುಗಳು ನಿಮಗೆ ಇಂಪ್ರೆಸ್ ಆಗಿದೆ ಅಂದ್ರೆ ಐ ಆಮ್ ವೆರಿ ಲಕ್ಕಿ. ದೆನ್ ಅನ್ಶಂಗ್ ಅಗಡಿ ಅವರು, ಯು ಆರ್ ಇನ್ಸ್ಪಿರೇಷನ್ ಟು ಮೈ ಡ್ರೀಮ್ ಸರ್, ನೈಸ್ ಟು ಮೀಟ್ ಯು. ಯಸ್, ನಾನು ಕೂಡ ನಿಮ್ಮೆಲ್ಲರನ್ನ ಭೇಟಿಯಾಗಲಿಕ್ಕೆ ತುಂಬಾ ಸಂತೋಷವನ್ನ ಪಟ್ಟಿದ್ದೇನೆ, ಪಡ್ತಾ ಇದ್ದೇನೆ. ನಾನು ಇಡೀ ನಮ್ಮ ಎಲ್ಲ ಮುಂಚೆ 3 ಕೋಟಿ ಕನ್ನಡಿಗರು ಅಂತ ಇದ್ರು, ಈಗ 7 ಕೋಟಿ ಆಗ್ಬಿಟ್ಟಿದ್ದಾರಂತೆ. 7 ಕೋಟಿ ಕನ್ನಡಿಗರಲ್ಲಿ ಕೆಲವೇ ಲಕ್ಷ ನಮ್ಮ ಹತ್ರ ಬಂದ್ರು, ನಮ್ಮ ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ರು, ನಮ್ಮ ಕೋರ್ಸ್ಗೆ ಬರ್ತಾ ಇದ್ರೆ, ನಿಮ್ಮಲ್ಲಿನ ಹೆಚ್ಚು ಬೆಳವಣಿಗೆ ಆಗ್ತದೆ ಎನ್ನುವ ಬಲವಾದ ನಂಬಿಕೆ ನನಗಿದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ.